ನಮಸ್ಕಾರ ವೀಕ್ಷಕ್ರಿ ನಾನು ಡಾಕ್ಟರ್ ನಾರಾಯಣ ಮುರುಗಲೆ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಹಸ್ತಮೈತುನ ಈ ವಿಷಯದಲ್ಲಿ ಎಷ್ಟು ಮಾತಾಡಿದ್ರೂ ಕಡಿಮೆನೇ ಯಾಕಂದರೆ ನಾನು ಪ್ರತಿ ಒಂದು ವಿಡಿಯೋನಲ್ಲಿ ಹೇಳ್ತೀನಿ ಹಸ್ತಮೈತುನ ಮಾಡಬಾರ್ದು ತಪ್ಪು 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 ನಾನು ಹೇಳ್ತಾ ಇಲ್ಲ ಆಯುರ್ವೇದ ಹೇಳಿದೆ ಅಂತ ಅದೇ ರೀತಿ ನಮ್ಮ ಒಬ್ಬರು ವ್ಯೂವರ್ಸು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾರೆ ಸರ್ ತಾವು ಹೇಳ್ತಿರೋ ಹಸ್ತ ಮೈತುನ ಮಾಡಿದರೆ ತಪ್ಪು ಅಂತ ಬಟ್ ಬೇರೆ ಡಾಕ್ಟ್ರ್ ಇದಕ್ಕೆ ಪ್ರಮೋಟ್ ಮಾಡ್ತಾರಲ್ಲ ಸರ್ ಒಂದೊಂದು ದಿವಸನಲ್ಲಿ ಮೂರು ಮೂರು ಸತಿ ಮಾಡ್ಬೋದಾ ಅಂತ ಹೇಳ್ತಿದಾರಲ್ಲ ಸರ್ ಸೊ ತಾವು ಕರೆಕ್ಟಾಗಿ ಹೇಳ್ತಿದ್ದಾರಾ ಅಥವಾ ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ರೆ ನಾವು ಕನ್ಫ್ಯೂಷನ್ಲಿದ್ದೇವೆ ಯಾರಿಗೆ ಫಾಲೋ ಮಾಡಬೇಕು ಅಂತ ಮಿತ್ರರೇ ನಮಸ್ತೆ ಮತ್ತೊಂದು ಸರ್ತಿ ಹೇಳ್ತೀನಿ ತಮಗೆ ಏನಂದ್ರೆ ಹಸ್ತ ಮೈತುನ ಯಾಕೆ ಒಳ್ಳೆಯದಲ್ಲ ಇದು ಏನಂದರೆ ಆಯುರ್ವೇದ ಬಿಲೀಫ್ ಅಥವಾ ಆಯುರ್ವೇದ ಸಿಸ್ಟಮ್ ಏನಿದೆ ನೋಡಿ ಸಪ್ತ ಧಾತು ಅಂತ ಹೇಳಿದ್ದಾರೆ ಸಪ್ತ ಧಾತು ಅಂದರೆ ಏನು ರಸ ರಕ್ತ ಮಾಂಸ ಮೇದ್ ಅಸ್ಥಿ ಮಜ್ಜ ಶುಕ್ರ ಅಂದರೆ ನಾವು ಏನು ಊಟ ಮಾಡ್ತೀವಿ ಅದು ಆಹಾರ ರಸನಲ್ಲಿ ಕನ್ವರ್ಟ್ ಆಗುತ್ತೆ ಅದು ಆಹಾರ ರಸ ಸ್ಲೋಲಿ ರಕ್ತನ ಮಾಡುತ್ತೆ ಈ ರಕ್ತ ಆಮೇಲೆ ಮಾಂಸನ ಬೆಳೆಯುತ್ತೆ ಮಾಂಸ ಏನು ಮಾಡುತ್ತೆ ಆಮೇಲೆ ಬಾಡಿಲಿ ಮೇಧನ ಬಡೋತೆ ಮೇಧದಿಂದ ಆಸ್ತಿ ಉತ್ಪತ್ತಿ ಆಗುತ್ತೆ ಆಸ್ತಿ ಅಂದರೆ ನಮ್ಮ ಮೂಳೆ ಆಸ್ತಿಯಿಂದ ನಮ್ದು ಮಜ್ಜ ಧಾತು ಮಜ್ಜಾಧಾತು ಅಂದರೆ ಬೋನ್ ಮೆರನ್ನಲ್ಲಿರುವ ಲುಬ್ರಿಕೇಷನ್ ಇರ್ಬೋದು ಜಾಯಿಂಟ್ ಸರೌಂಡಿಂಗ್ ಇರುವ ಮ್ಯೂಕಸ್ ಇರ್ಬೋದು ಅಥವಾ ಲುಬ್ರಿಕೇಷನ್ ಇರ್ಬೋದು ಈ ಮಜ್ಜಾದಿಂದ ಆಮೇಲೆ ಶುಕ್ರ ಅಥವಾ ವೀರ್ಯ ಆಗುತ್ತೆ ಸೊ ಈ ವೀರ್ಯ ನಿಮಗೆ ಈ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ತಾವು ತೊಗೊಂಡಿದ್ದ ಆಹಾರನಲ್ಲಿ ಎಂಡ್ ಪ್ರಾಡಕ್ಟ್ ನಾವು ಇವತ್ತು ತಿಂದಿದ್ದು ವೀರ್ಯನಲ್ಲಿ ರೂಪಾಂತರ ಆಗಬೇಕಂದ್ರೆ ಏಯ್ಟಿ ಫೋರ್ ಡೇಸ್ ಬೇಕು ಎಂಬತ್ನಾಲ್ಕು ದಿವಸ ಬೇಕು ಎಷ್ಟೋ ಸ್ಟಡಿ ಇದಕ್ಕೆ ಪ್ರೂವನ್ನ ಹೇಳಿದ್ದಾರೆ ಈ ಜಪಾನ್ ಸ್ಟಡಿ ಇರ್ಬೋದು ಅಥವಾ ಯು ಎಸ್ ಸ್ಟಡಿ ಇರ್ಬೋದು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಸ್ಟಡಿ ಇರ್ಬೋದು ಪ್ರತಿಯೊಂದು ಸ್ಟಡಿನಲ್ಲಿ ಏನು ಹೇಳಿದ್ದಾರೆ ಅಂದರೆ ಯಾವಾಗ ತಾವು ಎಕ್ಸೆಸಿವ್ ಮಸ್ಟಿಬೇಷನ್ ಮಾಡ್ತೀರಾ ಎಕ್ಸೆಸಿವ್ ಹಸ್ತಮೈತನ ಮಾಡ್ತೀರಾ ಅದರದ್ದು ಇನ್ನೇ ಇರುತ್ತೆ ಕ್ವಾಲಿಟಿ ಆಫ್ ಸ್ಪರ್ಮ್ನಲ್ಲಿ ಡಿಫೆಕ್ಟ್ ಆಗ್ತಾ ಇದೆ ಸ್ಪರ್ಮ್ ಕ್ವಾಲಿಟಿ ಹಾಳಾಗ್ತಾ ಇದೆ ನಿಮ್ದು ಪೆನಿಸ್ನಲ್ಲಿ ಇರುವ ಸ್ಪಂಜ್ ಏನಿರುತ್ತೆ ನೋಡಿ ಸ್ಪಂಜ್ ಕ್ವಾಲಿಟಿ ಡ್ಯಾಮೇಜ್ ಆಗ್ತಿದೆ ನಾವು ಎಷ್ಟೋ ಜನ ಹೇಳ್ತೀರಾ ಸರ್ ಬೇರೆ ಡಾಕ್ಟರ್ ಪ್ರಮೋಟ್ ಮಾಡ್ತಾರೆ ಬೇರೆ ಡಾಕ್ಟ್ರು ಮಾಡಿ ಅಂತ ಹೇಳ್ತಿದ್ದಾರೆ ಅವರು ಡಾಕ್ಟರಿಗೆ ಎಷ್ಟೋ ನಮ್ಮ ಹತ್ರ ಬಂದಿದ್ದ ಪೇಶೆಂಟ್ ನಾನು ಅಬ್ಸರ್ವೇಷನ್ ಹದಿನೈದು ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ಹೇಳ್ತೀನಿ ಅಂದರೆ ಹಸ್ತ ಮಾಡಿ ಮಾಡಿ ಸ್ಪಂಜ್ ಇಷ್ಟು ಡ್ಯಾಮೇಜ್ ಆಗಿದೆ ಅಂದರೆ ಬಂದಿದ್ದ ಬ್ಲಡ್ನ ಹೋಲ್ಡ್ ಮಾಡೋದು ಕೆಪಾಸಿಟಿ ಆ ಸ್ಪಂಜ್ನಲ್ಲಿ ಇರೋಲ್ಲ ಸೈಜ್ ಶ್ರಿಂಕೆಡ್ ಮದುವೆ ಆಗಿಬಿಟ್ಟು ಮಕ್ಕಳಾಗಾಗ ಅವ್ರಿಗೆ ತೊಂದರೆ ಆಗ್ತಾ ಇದೆ ಹಸ್ತ ಮೈತುನ ನಾರ್ಮಲ್ಲು ಕೈದಿಂದ ಮಾಡೋದು ಮತ್ತು ವೆಜೈನಲ್ ಸೆಕ್ಸ್ ಮಾಡೋದು ಎರಡೂ ವೀರ್ಯನೇ ಹೊರಗಡೆ ಬರ್ತಾ ಇದೆ ಬಟ್ ಡಿಫ್ರೆನ್ಸ್ ಏನಂತ ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಮತ್ತು ನಾವು ಲಿಂಕ್ ಕೂಡ ಇದು ವೀಡಿಯೋ ಕೆಳಗಡೆ ಕೊಡ್ತೀವಿ ಆ ನೋ ವಿಡಿಯೋ ನೋಡಿಲ್ಲಂದ್ರೆ ದಯವಿಟ್ಟು ನೋಡಿ ಯಾಕಂದರೆ ಆಯುರ್ವೇದ ಪ್ರಕಾರ ಏನು ರಸದಿಂದ ಶುಕ್ರವರೆಗೆ ಏನು ಉತ್ಪತ್ತಿ ಆಗುತ್ತೆ ನೋಡಿ ಅದು ಏಯ್ಟಿ ಫೋರ್ ಡೇಸ್ ಬೇಕು ಆಮೇಲೆ ನಿಮ್ಮದು ಎಷ್ಟು ವೀರ್ಯ ಕ್ವಾಲಿಟಿ ಚೆನ್ನಾಗಿರುತ್ತೆ ನೋಡಿ ಅದರಿಂದ ನಿಮ್ಮ ಓಜ ಚೆನ್ನಾಗಿರುತ್ತೆ ಓಜ ಅಂದರೆ ಇಮ್ಯುನಿಟಿ ನಿಮ್ಮ ಬಾಡಿನಲ್ಲಿ ಎಷ್ಟು ನೀವು ವೀರ್ಯನ ಪ್ರಿಸರ್ವ್ ಮಾಡಿದ್ದಿರ್ತೀರ ಅಷ್ಟೇ ನಿಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಇರುತ್ತೆ ಯಾರು ರೆಗ್ಯುಲರ್ ಆಗಿ ಹಸ್ತ ಮಾಡ್ತಾ ಇರ್ತಾರೆ ಸಿಂಟಮ್ಸ್ ಹೇಳ್ತೇನೆ ಒಂದು ಫೋಕಸ್ ಮಾಡೋಕ್ಕಾಗಲ್ಲ ಕಾನ್ಸಂಟ್ರೇಷನ್ ಇರೋಲ್ಲ ಯಾಕಂದರೆ ಬಾಡಿನಲ್ಲಿ ಯಾವಾಗ ಸ್ಟೋರ್ ಇತ್ತು ನೋಡಿ ವೀರ್ಯ ಮೇಲೆ ಬರೋದು ಪ್ರಯತ್ನ ಮಾಡುತ್ತೆ ಯಾವಾಗ ನಿಮ್ಮ ಮೈಂಡ್ನಲ್ಲಿ ಫೋಕಸ್ ಇರುತ್ತೆ ವೀರ್ಯ ಕ್ಷೀಣ ಆಗ್ತಾ ಹೋಗುತ್ತೆ ಕ್ಷೀಣ ಆಗ್ತಾ ಹೋಗುತ್ತೆ ಫಸ್ಟ್ ಟೈಮ್ ಪೊರ್ಫಸ್ಟ್ ಫೋಕಸ್ ಕಳ್ಕೊತೀರ ಎರಡನೇದು ಮೆಮೊರಿ ಕಡಿಮೆ ಆಗುತ್ತೆ ಮೆಮೊರಿ ಕಡಿಮೆ ಆಗುತ್ತೆ ಮೂರನೇದು ಸ್ವಲ್ಪ ಐಸೈಟ್ ವೀಕ್ನೆಸ್ ಅಥವಾ ಕಣ್ಣಿಗೆ ಕರೆಕ್ಟಾಗಿ ಕಾಣಿಸಲ್ಲ ನಾಲ್ಕಲೇ ಡೆಬಿಲಿಟಿ ಇನ್ ಫಿಸಿಕಲ್ ಬಾಡಿ ಅಂದರೆ ಬಾಡಿನಲ್ಲಿ ಶಕ್ತಿನೇ ಇರಲ್ಲ ಬಾಡಿನಲ್ಲಿ ಸ್ಟ್ರೆಂತ್ ಇರಲ್ಲ ಏನೋ ಕೆಲಸ ಮಾಡಬೇಕಂತ ಉತ್ಸಾಹನೇ ಇರಲ್ಲ ಐದನೇದು ನಿಮಗೆ ಸೆಕ್ಸ್ ಮಾಡ್ಬೇಕಂತ ಹೋಗ್ತಿದೆ ನಿಮಗೆ ಒಳ್ಳೆ ರೀತಿ ನಿಮೂರ್ಕಿ ಆಗೋಲ್ಲ ಒಳ್ಳೆ ರೀತಿ ನಿಮೂರ್ಕಿ ಆದ್ರೂ ಸ್ಕಲನ ಬೇಗ ಆಗುತ್ತೆ ಯಾಕಂದ್ರೆ ವೀರ್ಯ ತುಂಬ ನೀರ್ತರ ವೀರ್ಯ ನಾಶ ಮಾಡಿ ನಾಡಿ ಮಾಡಿ ವೀರ್ಯ ನೀರ್ತರ ಆಗುತ್ತೆ ಇದು ಏನಂದ್ರೆ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ನೀವು ಗೋಧಿ ಹಾಕಿರ್ತೀರ ಭೂಮಿನಲ್ಲಿ ಗೋಧಿ ಫಸಲ್ ಯಾವಾಗ ಕಂಪ್ಲೀಟ್ಲಿ ಮೆಚುರಿಟಿ ಸ್ಟೇಟ್ನಲ್ಲಿ ಬಂದರೆ ಮಾತ್ರ ಕಟ್ ಮಾಡಿದ್ರೆ ಅದರದಿಂದ ನಮಗೆ ಗೋಧಿ ಸಿಗೋದು ಅದೇ ಇನ್ನೂ ರಾಶಿಗೆ ಬಂದಿಲ್ಲ ಇನ್ನೂ ಫಸಲೇ ಕಟ್ ಕಟಾವ್ ಬಂದಿಲ್ಲ ಹಾರ್ವೆಸ್ಟ್ ಮಾಡೋಕೆ ಬಂದಿಲ್ಲ ಇಪ್ಪತ್ತು ದಿನ ಮುಂಚೆನೆ ನಾವು ಕಟಾವು ಮಾಡಿದ್ರೆ ಏನಾಗುತ್ತೆ ಇಮ್ ಫಾರ್ಮ್ ಫಾರ್ಮ್ನಲ್ಲಿ ಬರುತ್ತಿರುತ್ತೆ ಅದು ಗೋಧಿನೂ ಇರೋಲ್ಲ ಏನೂ ಇರೋಲ್ಲ ವೇಸ್ಟ್ ಆಗಿದ್ದಿರುತ್ತೆ ಅದೇ ರೀತಿ ನೀವು ನಿಮ್ಮ ನ ಎಷ್ಟು ಪ್ರಿಸರ್ವ್ ಮಾಡಿಬಿಟ್ಟು ನ್ಯಾಚುರಲ್ ಸೆಕ್ಸ್ ಮಾಡಿಬಿಟ್ಟು ಅದು ಮಾಡ್ತಾರೆ ಆವಾಗ ಏನಿರುತ್ತೆ ಬಾಡಿನಲ್ಲಿ ಒಳ್ಳೆ ರೀತಿ ವೀರ್ಯ ಇರುತ್ತೆ ಒಳ್ಳೆ ರೀತಿ ನಿಮ್ಮ ಬಾಡಿನಲ್ಲಿ ಒಂದು ಆ್ಯಕ್ಟಿವಿಟಿ ಇರುತ್ತೆ ಒಳ್ಳೆ ರೀತಿ ಸ್ಟ್ರೆಂತ್ ಇರುತ್ತೆ ಹಸ್ತಮೈತನ ಮಾಡಿ ಮಾಡಿ ಸ್ಪರ್ಮ್ ಹಾಳು ಮಾಡಿಬಿಟ್ಟು ಎಷ್ಟೋ ಜನರು ನಾನು ನೋಡಿದ್ದೀನಿ ಇಷ್ಟು ವೀಕ್ ಆಗಿದ್ದರೆ ಅವ್ರಿಗೆ ಈಗ ಮದುವೆ ಅಂದ್ರೆ ಭಯ ಅಂತಂದರೆ ಅವ್ರಿಗೆ ಸೆಲ್ಫ್ ಡೌಟ್ ಸ್ಟಾರ್ಟ್ ಆಗಿದೆ ಪರ್ಫಾಮೆನ್ಸ್ ಆ್ಯಂಗ್ಸೈಟಿ ಸ್ಟಾರ್ಟ್ ಆಗಿದೆ ಏನಂದರೆ ನನ್ನ ಕೈಯಿಂದ ಸೆಕ್ಸ್ ಆಗುತ್ತೋ ಇಲ್ಲೋ ಅಂತ ಭಯ ಸ್ಟಾರ್ಟ್ ಆಗುತ್ತೆ ಸೊ ಎಷ್ಟೋ ಜನ ಡಾಕ್ಟರ್ ಏನು ಪ್ರಮೋಟ್ ಮಾಡ್ತಾರೆ ಹಸ್ತಮೈತುನಾಥ ಮಸ್ಟ್ರಿಬ್ಯೂಷನ್ ಈಸ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅಂತ ನಾನು ಅವ್ರಿಗೆ ಕೂಡ ಏನು ಕೇಳ್ತಿನಂದರೆ ಇಫ್ ಇನ್ ಕೇಸ್ ತಮ್ಮ ಹತ್ರ ಒ ಪಿ ಡಿನಲ್ಲಿ ಎಷ್ಟೋ ಪೇಷಂಟ್ ಬಂದಿದ್ದಿರ್ತಾರೆ ಅವ್ರು ಸ್ವಲ್ಪ ಕರೆಕ್ಟಾಗಿ ಅವ್ರ ಹಿಸ್ಟ್ರಿ ತೊಗೊಳ್ಳಿ ಯಾರು ಡೆಬಿಲ್ಟಿ ಅಂತ ಹೇಳ್ತಾರೆ ಅವ್ರು ಒಂದೊಂದು ದಿವಸದಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಸತಿ ಸೆಕ್ಸ್ ಹಸ್ತಮೈತುನ ಮಾಡಿ ಮಾಡಿನೇ ಅವ್ರು ಡ್ಯಾಮೇಜ್ ಆಗಿದ್ದಿರ್ತಾರೆ ಅವ್ರಿಗೆ ಯಾವುದೋ ತಾವು ಮೆಡಿಸಿನ್ ಕೊಡಿ ಅವ್ರು ರೆಡಿ ಆಗಲ್ಲ ಯಾಕಂದರೆ ಎವ್ರಿ ಟೈಮ್ ಬಂದ್ಬಿಟ್ಟು ವೀಕ್ನೆಸ್ ವೀಕ್ನೆಸ್ ಅಂತಾರೆ ಅನ್ಲೆಸ್ ಅನ್ ಅಂಟಿಲ್ ಅವ್ರು ಫಸ್ಟು ಎದರ್ದಿಂದ ಈ ಸಮಸ್ಯೆ ಆಗ್ತಾ ಇದೆ ಆ ಹಸ್ತಮೈತನ ಬಿಡಬೇಕು ವೀರ್ಯ ವರ್ಧಕ ಔಷಧಿ ತೊಗೋಬೇಕು ಬಾಡಿನಲ್ಲಿ ಒಳ್ಳೆ ಸ್ಟ್ರೆಂತ್ ಬರಬೇಕಂತ ಔಷಧಿ ತಗೋಬೇಕು ಆವಾಗ ಮಾತ್ರ ಏನಿದೆ ಇದು ಚಿಕಿತ್ಸೆ ಆಗುತ್ತೆ ನೀವು ಇಲ್ಲಿ ಹಸ್ತಮೈತನ ಮಾಡ್ತಾ ಇದು ನೀವು ಮೊಬೈಲ್ಗೆ ಚಾರ್ಜಿಂಗ್ ಹಾಕಿದ್ದೀರಾ ಇಲ್ಲಿ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಮೊಬೈಲ್ನಲ್ಲಿ ಚಾರ್ಜಿಂಗ್ ಇಲ್ಲಾಗಬೇಕು ಚಾರ್ಜಿಂಗ್ ಆಗಬೇಕಾದ್ರೆ ಸ್ವಲ್ಪ ಚಾರ್ಜಿಂಗ್ ಹಾಕ್ಬಿಟ್ಟು ನೀವು ಮೊಬೈಲ್ನ ಸೈಡಿಗೆ ತಾನೆ ಅವಾಗ ಮಾತ್ರ ನಿಮ್ಮ ಮೊಬೈಲ್ ಚಾರ್ಜಿಂಗ್ ಆಗೋದು ನಮ್ಮ ಬಾಡಿನೂ ಆ ಥರನೇ ನೀವು ಬಾಡಿನಲ್ಲಿ ನಾವು ವೀರ್ಯ ರೆಡಿನೂ ಹಾಕೋದು ಅದು ತೆಗಿತಾ ಇದೆ ರೆಡಿಯೂ ಆಗ್ತಾ ಇಲ್ಲ ತೆಗೀತಾ ಇದೆ ಅಂದರೆ ಅದು ಮಾಡಿ 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 ಏನಾಗುತ್ತೆ ಪೆನಿಸು ಸ್ಪಂಜ್ ಡ್ಯಾಮೇಜ್ ಆಗುತ್ತೆ ಜೊತೆಗೆ ನಿಮ್ಮದು ವೀರ್ಯ ನಾಶ ಆಗಿ 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 ಏನಾಗುತ್ತೆ ಸೆಕ್ಸ್ನಲ್ಲಿ ಸಮಸ್ಯೆ ಆಗುತ್ತೆ ಸೊ ನೆಕ್ಸ್ಟ್ ಟೈಮ್ ಅಸ್ತಮಾಯಿತುನ ಬಂದುಬಿಟ್ಟರೆ ಡೆಫಿನೆಟ್ಲಿ ಈ ವಿಡಿಯೋ ನಾವು ನೋಡಿ ಸೇವ್ ಮಾಡಿಡಿ ಎವ್ರಿ ಟೈಮ್ ವಿ ಫೀಲ್ ಲೈಕ್ ಡೂ ಮಸ್ಟ್ರಿಬ್ಯೂಷನ್ ಈ ಥರದ್ದು ಕಾಂಪ್ಲಿಕೇಶನ್ ಈ ವಿಡಿಯೋನಲ್ಲಿ ಇದೆ ನೋಡಿ ನಿಮಗೆ ಇಚ್ಛೆ ಆಗಲ್ಲ ಧನ್ಯವಾದ